नम्मूर शाले नम्मेल्लर शाले इदु विस्तार न्यूस ना सामाजिक जवाबदारी अभियान सरकारी शाले मूलभूत समस्यागळिगे स्पंदिसुव नम्म ई अभियानक्के अनेक दानिगळु समाज सेवकरु नम्म जोते कई जोडिसिद्दारे। ई अभियानदल्ली शालेगळिगे कायकल्प कल्पिसलागुत्ते। इवत्तिन अतिथियागि भद्रापुर ग्राम पंचायती सदस्यराद संगमेश अंगडियवरु नम्म जोते नेर संपर्कदल्लिर्तारे। सर नमस्ते। ಅಭಿವೃದ್ಧಿಯತ್ತ ದಾಪುಗಾಲಿಡತಾರುವಂತ ಸರ್ಕಾರಿ ಶಾಲೆ ಇದು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನ ಭದ್ರಾಪುರ ಗ್ರಾಮದ ಸರ್ಕಾರಿ ಶಾಲೆ 1ನೇ ತರಗತಿಯಿಂದ 8ನೇ ತರಗತಿವರೆಗೆ ಇಲ್ಲಿ ಶಿಕ್ಷಣ ಕೊಡಲಾಗ್ತಾ ಇದೆ। ಸುಮಾರು 250 ಕ್ಕೂ ಹೆಚ್ಚು ಮಕ್ಕಳು ಈ ಶಾಲೆಯಲ್ಲಿ ಕಲಿಕೆ ಮಾಡುತ್ತಾ ಇದ್ದಾರೆ। ಪರಿಸರ ಸ್ನೇಹಿ ಹಾಗೂ ಅತ್ಯಾಕರ್ಷಕ ಡಿಜಿಟಲ್ ಕೊಠಡಿಗಳನ್ನು ಈ ಶಾಲೆ ಹೊಂದಿದೆ। ಪ್ರತಿ ಕ್ಲಾಸ್ ರೂಮ್ ಗಳಲ್ಲೂ ವಿಜ್ಞಾನ ಗಣಿತದ ಬಗ್ಗೆ ಭಿತ್ತಿ ಪತ್ರಗಳಿದ್ದಾವೆ। ಭಿತ್ತಿ ಪತ್ರಗಳನ್ನು ಅಂಟಿಸಿ ಮಕ್ಕಳಿಗೆ ಪಠ್ಯ ಬೋಧನೆಯನ್ನು ಮಾಡಲಾಗ್ತಾ ಇದೆ। ಶಿಕ್ಷಕರು ಹೊಸ ಯೋಜನೆಯನ್ನು ಕೂಡ ಜಾರಿಗೊಳಿಸಿದ್ದಾರೆ। ವಿಶೇಷವಾಗಿ ಪರಿಸರದ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಕೂಡ ಈ ಸರ್ಕಾರಿ ಶಾಲೆ ಮಾಡುತ್ತಾ ಇದೆ। ಸಂಗಮೇಶ್ ಸರ್, ಈ ಶಾಲೆಯನ್ನ ನೋಡಿದ್ರೆ ಇದು ಸರ್ಕಾರಿ ಶಾಲೆ ಅಂತ ಅನಿಸ್ತಾನೇ ಇಲ್ಲ, ಹೇಗೆ ಸಾಧ್ಯ ಆಯ್ತು ಅಂತ ಸರ್? ಹೌದು ಸರ್, ಇದು ಏನಾಯ್ತು ಸರ್, ನಮ್ಮಲ್ಲಿ ಇರುವಂತ ಗ್ರಾಮ ಪಂಚಾಯತ್ ಸದಸ್ಯರನ್ನ ಒಳಗೊಂಡು ನನ್ನನ್ನು ಸೇರಿ ಗ್ರಾಮ ನಮ್ಮೂರ ಶಾಲೆಯನ್ನ ನಾವು ನಮ್ಮನಿಗೆ ಪಶ್ಚಿಮ ಘಟ್ಟದೊಳಗೆ ಹೆಂಗ ನಾವು ಪರಿಸರದೊಳಗೆ ಬೆಳೆಸಿರ್ತಾರಲ್ರಿ, ನಮ್ಮ ಶಾಲೆಯನ್ನ ಅಭಿವೃದ್ಧಿ ಪಡಿಸಿರ್ತಾರಲ್ಲ, ಆ ರೀತಿ ಅಭಿವೃದ್ಧಿ ಪಡಿಸಬೇಕಂತ ತಿಳ್ಕೊಂಡು ಸುಮಾರು 100 ಗಿಡಗಳನ್ನ ಬೆಳೆಸಿದ್ದೀವಿ ನಾವು ಸರ್। ಓಕೆ, 100 ಗಿಡಗಳನ್ನು ಬೆಳೆಸಿದ್ದೀವಿ ಇಲ್ಲಿ ಸ್ಪೆಷಲ್ ಆಗಿ ಅಂತ ಟೀಚರ್ಸ್ನು ಅಷ್ಟ ಕಾಳಜಿಯಿಂದನ ನಮ್ಮ ಶಾಲಾ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ವಹಿಸಿ ಅವರ ಒಂದು ಆರೋಗ್ಯದ ಬಗ್ಗೆ ಆತು ಆಡೋದ್ರ ಬಗ್ಗೆ ಆತು ಮತ್ತೆ ಶಿಕ್ಷಣದ ಬಗ್ಗೆ ಆತು ಎಲ್ಲಾ ರಂಗದೊಳಗೂ ಅವರನ್ನ ಮುನ್ನೋಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್। ಓಕೆ, ಹ್ಮ್ ಸರ್, ಅದರ ಜೊತೆಗೆ ಸರ್ ಹೈಟೆಕ್ ಶೌಚಾಲಯವನ್ನ ನಿರ್ಮಿಸಿದ ಸರ್ ನಮ್ಮ ಅವಧಿ ಒಳಗೆ, ಮತ್ತೆ ಒಳ್ಳೆಯ ಒಂದು ಹಿಂದಿನ ಶಾಸಕರದ ಅನುದಾನದೊಳಗ ಲೋಕೋಪಯೋಗಿ ಒಂದು ಅನುದಾನದೊಳಗ ಒಂದು ಎರಡು ದೊಡ್ಡ ಕ್ಲಾಸ್ ರೂಮ್ ಅನ್ನ ಮಾಡಿದ್ವಿ ಸರ್। ಇನ್ನು ಆಟದ ಮೈದಾನವನ್ನ ಸುಸಜ್ಜಿತ ಆಟದ ಮೈದಾನವನ್ನ ಮಾಡಿದ್ವಿ ಸರ್, ಅವನ್ನೆಲ್ಲ ಯಾವುದೇ ರೀತಿಯಿಂದ ಒಂದು ನೀರ್ ನಿಲ್ಲಾರ್ದಂಗ ಆಟದ ಮೈದಾನವನ್ನ ನಿರ್ಮಿಸಿದ್ವಿ ಸರ್। ಇದ್ರ ಜೊತೆ ಇನ್ನು ನಾವು ಒಂದು ಭೋಜನಾಲಯನ ಮಾಡ್ಬೇಕಂತ ಇಟ್ಕೊಂಡಿದ್ವಿ ಸರ್, ಅದನ್ನ ಮಾಡ್ತೀವಿ ಸರ್, ಅದನ್ನು ಮಾಡುವಂತ ಇದ್ರೊಳಗೆ ಮಾಡಿದ್ವಿ ಸರ್। ಇನ್ನೊಂದು ಸ್ಪೆಷಲ್ ಏನಂದ್ರೆ ಹೈಟೆಕ್ ಶೌಚಾಲಯ ನರೇಗಾದೊಳಗೆ ಮಾಡಿದ್ವಿ ಸರ್, ನಾವು ನರೇಗಾ ಯೋಜನೆದೊಳಗೆ ಮೊನ್ನೆ ನಮ್ಮ ಸಿಎಸ್ ಆರ್ ಬಂದ್ರು ಬಹಳ ನಮ್ಮ ಸ್ಕೂಲ್ ಬಗ್ಗೆ ಚಲೋ ಅಭಿಪ್ರಾಯನ ವ್ಯಕ್ತಪಡಿಸಿ ಹೋಗಿದ್ದಾರೆ ಸರ್। ಸೊ ನಮ್ಮ ಅಭಿಯಾನದಲ್ಲಿ ಪ್ರತಿನಿತ್ಯ ಒಂದೊಂದು ಸರ್ಕಾರಿ ಶಾಲೆಗಳನ್ನ ತೋರಿಸ್ತಾ ಹೋಗ್ತೀವಿ, ಒಂದಷ್ಟು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿರೋದನ್ನು ಕೂಡ ತೋರಿಸ್ತೀವಿ, ಇನ್ನೊಂದಷ್ಟು ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದಬೇಕು ಅದನ್ನು ಕೂಡ ತೋರಿಸ್ತೀವಿ। ಸಾಕಷ್ಟು ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಏನಂತಾರೆ ಅಂತ ಹೇಳಿದ್ರೆ ಅನುದಾನ ಇಲ್ಲ, ದುಡ್ಡಿಲ್ಲ, ಹಾಗಾಗಿ ನಮಗೆ ಕಟ್ಟಡನೂ ಇಲ್ಲ, ವಿದ್ಯಾರ್ಥಿಗಳು ಬರ್ತಿಲ್ಲ, ಬರೀ 4-5 ವಿದ್ಯಾರ್ಥಿಗಳು ಬರ್ತಾರೆ ಅಂತ ಹೇಳ್ತಾರೆ, ಆದ್ರೆ ತಾವು ಅದಕ್ಕೆ ಭಿನ್ನವಾಗಿದೆ ಅಂತ ಈ ಶಾಲೆ। ಹೌದು ಸರ್, ಒಂದ್ ಕಾರಣ ಏನಂದ್ರೆ ಸರ್ ಕಾಳಜಿ ಬಹಳ ಮುಖ್ಯ ಸರ್, ಇದು ನಾವು ಗ್ರಾಮ ಪಂಚಾಯತ್ ಸದಸ್ಯರ ಆಧಾರಿಗೆ ಒಂದು ಕಾಳಜಿ ಬಹಳ ಮುಖ್ಯ। ಇನ್ನೊಂದ್ ಸರ ನಮ್ದು ನಮ್ ಹೈವೇಕ್ ಹತ್ತಿ ಸರ್ ಇದು ಸ್ಕೂಲ್, ನಾವು ಎಂಟ್ರಿ ಕೊಟ್ಟ ಕೂಡೇನ ಕನ್ನಡ ಶಾಲೆ ಕಾಣತ್ತಲ್ರಿ, ನಮ್ ಊರಿಗೆ ಒಂದು ಕಿರೀಟ ಇದ್ದಂಗ್ರಿ ಅದು ಕನ್ನಡ ಶಾಲೆ ಅಂತಂದ್ರೆ, ಅದು ಉರ್ದು ಶಾಲೆ ಯಾವ್ದೇ ಇರ್ಲಿ ಶಿಕ್ಷಣ ಅಂತಂದ್ರೆ ನಾವು ಬಹಳ ಒತ್ತು ಕೊಡ್ಬೇಕು ಅನ್ನೋದು ಒಂದು ಒಂದು ಇತ್ತಿದ್ದಾಗ ಒಂದು 10 ವರ್ಷದ ಇತ್ತಾಗ ನಾವು ಬಹಳ ಕಾಳಜಿಯಿಂದ ಮಾಡಿದ್ವಿ ಸರ್ ಅದು। ಇನ್ನೊಂದ್ರಿ, ಹೋದ ನಾವು ತಾಲೂಕ್ ಪಂಚಾಯತಿ ನಮ್ಮ ಸದಸ್ಯರಿಂದ ಒಂದು ರೈಲ್ವೆ ನಮ್ಮ ಶಾಲೆಯನ್ನ ರೈಲ್ವೆ ಟೈಪ್ ಮಾಡಿ ಒಂದು ರೈಲ್ವೆ ಹೊರಗೆಲ್ಲ ಬಣ್ಣ ಹಚ್ಚೋದ್ರ ಬಗ್ಗೆ ರೈಲ್ವೆನ ಕಣ ಹಾಕ ಸರ್ ನಮ್ಮ ಸ್ಕೂಲು ಆ ರೀತಿ ಅಂದ್ರೆ ಈ ಹುಡುಗರಿಗೆ ಹುಡುಗಿಯರಿಗೆ ಈಗ ಶಿಕ್ಷಣ ನಾವು ಮಾಡೋರಿಗೆ ಒಂದ್ ನಮನೆ ಉತ್ಸಾಹ ಪ್ರೋತ್ಸಾಹ ಇರ್ಲಿಪ್ಪ ಅಂತಂದ್ ಆ ರೀತಿ ನಾವು ಅದನ್ನ ಅಭಿವೃದ್ಧಿ ಮಾಡಿದ್ವಿ ಸರ್ ಅದು। ಓಕೆ ಸರ್, ಥ್ಯಾಂಕ್ ಯು ಸರ್ ನಮ್ ಜೊತೆ ಮಾತನಾಡಿದಕ್ಕೆ, ಬೇರೆಯವರಿಗೂ ಕೂಡ ತಾವು ಮಾದರಿಯಾಗಿರ್ತೀರ ಸರ್। ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು। ಹೆಲ್ಪ್ ಲೈನ್ ನಂಬರ್ 0809 595 4400, ವಾಟ್ಸ್ಆ್ಯಪ್ ನಂಬರ್ 9481024181, ಚೈಲ್ಡ್ ಎಂಪವರ್ಮೆಂಟ್ ಫೌಂಡೇಶನ್ ಇಂಡಿಯಾ, ಬ್ಯಾಂಕ್ ಹೆಸರು RBL ಬ್ಯಾಂಕ್ ಲಿಮಿಟೆಡ್, ಅಕೌಂಟ್ ನಂಬರ್ 409001301347, ಬ್ರೂಕ್ಫೀಲ್ಡ್ಸ್ ಬ್ರಾಂಚ್ ಬೆಂಗಳೂರು, ಕರೆಂಟ್ ಅಕೌಂಟ್ IFSC ಕೋಡ್ RATN 0000289, MICR ಕೋಡ್ 56017613। ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ। ವಿಸ್ತಾರ ನ್ಯೂಸ್, ನಿಖರ ಜನಪರ।